ರಾಜ್ಯ ರಾಜಕಾರಣದಲ್ಲಿ ಕೈಕಮಲ ಮಧ್ಯೆ ಟೆರರ್ ಪೊಲಿಟಿಕ್ಸ್ ಈಗ ಆರಂಭವಾಗಿದೆ. ದೇಶದ ಭದ್ರತೆ ಮತ್ತು ಭಯೋತ್ಪಾದನೆಯ ವಿಚಾರದಲ್ಲೂ ಈಗ ರಾಜಕೀಯ ತಂದಿಡ್ತಾ ಇದ್ದ. ಹೊಸದಲ್ಲ, ಶುರುವಾಗಿ ಬಹಳ ವರ್ಷಗಳೇ ಆಗೋಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಭಯೋತ್ಪಾದಕರಿಗೆ ಹಬ್ಬದೂಟಾನ? ನೋ, ಅವ್ರು ಬಂದ್ರಷ್ಟೇ ಯಾಕೆ? ನಿಮ್ಮ ಕಾಲದಲ್ಲಿ ಇರಲಿಲ್ವೇ? ಪಾಕಿಸ್ತಾನವನ್ನ ಓಲೈಕೆ ಮಾಡುತ್ತೆ ಅಂತ ಈಗ ಆರೋಪ. ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಬಿಜೆಪಿಯ ಉಗ್ರ ರೂಪದಲ್ಲಿ ಆರೋಪವನ್ನ ಮಾಡುತ್ತಾ ಇದ್ದಾರೆ. ದೇಶದ ಭದ್ರತೆ ಭಯೋತ್ಪಾದನೆ ವಿಚಾರದಲ್ಲಿ ರಾಜಕೀಯವನ್ನ ತಂದಿರುವುದು ಹೊಸದು ಅಲ್ಲವೇ ಅಲ್ಲ. ಅದರ ಬಗ್ಗೆ ಅನುಮಾನ ವ್ಯಕ್ತಪಡಿಸುವಂತದ್ದು ಹೊಸದು ಅಲ್ಲವೇ ಅಲ್ಲ. ನನ್ನನ್ನ ಕಾಯುವಂತ, ನಮ್ಮ ದೇಶವನ್ನ ಕಾಯುವಂತ ಸೈನಿಕರನ್ನೇ ಅನುಮಾನದ ದೃಷ್ಟಿಯಿಂದ ನೋಡಿದಂತಹ ದೇಶ ನಮ್ಮದು. ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಅವರವರಿಗೆ ಬೇಕಾಗಿರೋ ರೀತಿಯಲ್ಲಿ ಬಳಕೆ ಮಾಡುವಂತಹದ್ದಷ್ಟೇ. ಒಂದೇ ಅದಕ್ಕೆ ಕಾರಣ, ಕುರ್ಚಿ, ಅಧಿಕಾರ, ರಾಜಿ, ಮಾತಿನ ಮೇಲೆ ಹಿಡಿತ ಇಲ್ಲದೆ ಇರೋದು. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಭಯೋತ್ಪಾದಕರಿಗೆ ಹಬ್ಬದೂಟ. ಪಾಕಿಸ್ತಾನವನ್ನ ವಿಲೇಖೆ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆಯಾ? ಇವೆಲ್ಲವನ್ನ ಬಿಜೆಪಿ ಆರೋಪ ಮಾಡ್ತಾ ಇರೋದು. ಬಿಜೆಪಿ ನೀವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಆಗಿತ್ತಲ್ಲ, ನೀವೇನ್ ಮಾಡಿದ್ರಿ ಅನ್ನೋದನ್ನ ಹೇಳಬೇಕು. ಗೃಹಮಂತ್ರಿ ಪರಮೇಶ್ವರ್ ಅವರ ಮಾತೇ ಈಗ ಬಿಜೆಪಿಗೆ ಪ್ರಬಲವಾಗಿ ಅಸ್ತ್ರ ಆಗಿ ಸಿಗ್ತಾ ಇದೆ. ಉಗ್ರರಿಗೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹಬ್ಬದೂಟದ ರೀತಿ ಅನ್ನುವಂತ ಮಾತನಾಡ್ತಾ ಇದೆ. ಬಿಜೆಪಿ ಅವಧಿಯಲ್ಲಿ ಬಿಲದಲ್ಲಿದ್ದವರು ಈಗ ಹೊರಕ್ಕೆ ಬರ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಈಗ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಕ್ ಮುಂದಾಗಿದೆ. ಇದು ತನಿಖೆ ದಾರಿ ತಪ್ಪಿಸುವ ಲೆಕ್ಕಾಚಾರನ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ಯಾಕಿಂತಹ ಮಾತುಗಳು ಬರುತ್ತೆ ಅಂತಂದ್ರೆ ಕಾಂಗ್ರೆಸ್ನ ವಿಚಾರದಲ್ಲಿ ಅಂತಂದಾಗ, ಮಂಗಳೂರಿನಲ್ಲಿ ಆದಂತಹ ಕುಕ್ಕರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಬಳಕೆ ಮಾಡಿದ್ದು ಕೂಡ ಅಮಾಯಕರು ಅನ್ನೋದನ್ನ. They used a word, ಅಮಾಯಕರು ಅಂತ. ಬೆಂಗಳೂರಿನಲ್ಲಿ ಆದಂತಹ ಸಂದರ್ಭದಲ್ಲೂ ಬಳಕೆ ಮಾಡಿದ್ದು ಅಮಾಯಕು ಅಂತಾರೆ. ಸೊ ಈ ಅಮಾಯಕರು ಅಂದ್ರೆ ಯಾರು? ಈ ತರ ಗನ್ ಇಟ್ಕೊಳ್ಳೋರು, ಈ ತರ ಗುಂಡುಗಳನ್ನ ಇಟ್ಕೊಳ್ಳೋದು, ಈ ತರ ಯೋಚನೆ ಮಾಡೋದು, ಇವರೆಲ್ಲ ಅಮಾಯಕರ. ಯಾಕೆ ಕರಿಬೇಕು ಅವರನ್ನು? ಏನಾಗುತ್ತೆ ನಿಮಗೆ? ಹಾಗೆ ಗೃಹಮಂತ್ರಿ ಪರಮೇಶ್ವರ್ ಅವರ ವಿಚಾರದಲ್ಲಿ ಇಂತಹ ಮಾತನ್ನ ಆಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಬಟ್ ಅವ್ರು ಒಂದ್ ಅರ್ಥದಲ್ಲಿ ಸರಿ ಇದ್ದಾರೆ, ಒಂದ್ ಅರ್ಥದಲ್ಲಿ ತಪ್ಪಿದ್ದಾರೆ. ಯಾವ ಅರ್ಥದಲ್ಲಿ? ಒಂದರ್ಥದಲ್ಲಿ ಅವ್ರು ಹೇಳ್ತಾ ಇರೋದು, ವಿಚಾರಣೆ ಆಗದೇನೆ ಯಾವುದು ಕೂಡ ತೀರ್ಪು ಬರಲಾರ್ದೇನೆ ಅವರನ್ನ ಉಗ್ರರು ಭಯೋತ್ಪಾದಕರು ಅಂತ ಕರೆಯೋದು ತಪ್ಪು ಅಂತ ಹೇಳಿ, ಆದ್ರೆ ಆರೋಪಿ ಸ್ಥಾನದಲ್ಲಿರುವಂತವ್ರನ್ನ ಶಂಕಿತ ಉಗ್ರರು ಅಂತ ಕರಿಬೇಕು, ಶಂಕಿತ ಭಯೋತ್ಪಾದಕರು ಅಂತಾರೆ ಕರಿಬೇಕು, ಶಂಕಿತ ಅಂತ ಹೇಳಿ. ಅದನ್ನಾದ್ರೂ ನೀವು ಯೂಸ್ ಮಾಡ್ಬೋದಾಗಿತ್ತು, ಆದ್ರೆ ಕರೀದೇಬಾರದು ಅನ್ನುವಂಥ ಮಾತು ನಂಗೆ ಬಹಳ ಆಶ್ಚರ್ಯ ಅನಿಸಿದ್ದು. ಅದು ಪರಮೇಶ್ವರ್ ಅವರು ಮಾತಾಡಿರುವಂತ ವಿಚಾರ. ಸೊ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಮೊದಲು ನೋಡ್ಬಿಡೋಣ. ಸಿಸಿಬಿ ಅವರು ಅರೆಸ್ಟ್ ಮಾಡಿದ್ದಾರೆ. 7 ಕಂಟ್ರಿ ಮೇಡ್ ಪಿಸ್ತೂಲ್ಗಳು, ವಾಕಿ ಟಾಕಿಗಳು, ಕೆಲವು ಆಯುಧಗಳು ಇವೆಲ್ಲವೂ ಕೂಡ ಸಿಕ್ಕಿದ್ದಾವೆ. ಟೆರರಿಸ್ಟ್ ಅಂತ ನಾವು ಈಗಲೇ ಹೇಳಲಿಕ್ಕೆ ಬರೋದಿಲ್ಲ, ಅಪರಾಧಿಗಳಂತ ಅಷ್ಟೇ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಪ್ರಾಥಮಿಕ ಹಂತದಲ್ಲಿ ನಮಗೆ ಅವೆಲ್ಲ ಮಾಹಿತಿಗಳು ಬರಲಿ, ಆಮೇಲೆ ನಾವು ಯೋಚನೆ ಮಾಡೋಣ. ಕುಕ್ಕರ್ ಬ್ಲಾಸ್ಟ್ ಆದಾಗ ಕಾಂಗ್ರೆಸ್ ಏನ್ ಹೇಳಿದ್ರು? ಅಮಾಯಕ, ಅವನಿಗೇನು ಗೊತ್ತಿಲ್ಲ ಅಂತ. ಆಮೇಲೆ ಜಾಡಿ ಹಿಡಿದಾಗ ಅವನು ದೇಶದ ಎಲ್ಲಾ ಮೂಲೆಗಳಲ್ಲಿರುವಂತ ಟೆರರಿಸ್ಟ್ಗಳ ಸಂಪರ್ಕದಲ್ಲಿ ದುಡ್ಡು ಕಳಿಸ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಇವರು ಅಷ್ಟೇ, ಅಮಾಯಕ, ಅವನೇನು ಅಪರಾಧಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮನೆಯೊಳಗೆ ಬಾಂಬ್ ಇಟ್ಕೊಂಡವನು, ಗ್ರೆನೇಡ್ ಇಟ್ಕೊಂಡವನು, ಗನ್ಗಳನ್ನ ಇಟ್ಕೊಂಡವನು, ಅವನ ಅಪರಾಧಿ ಅಲ್ಲ ಅಂತ ಅಂದ್ರೆ ಇವ್ರನ್ನ ಯಾರನ್ನು ಓಲೈಸ್ತಾ ಇದ್ದಾರೆ? ಪಾಕಿಸ್ತಾನದವರು ಓಲೈಸ್ತಾ ಇದ್ದಾರ? ಯಾರನ್ನು ಓಲೈಸ್ತಾ ಇದ್ದಾರೆ? ಟೆರರಿಸ್ಟ್ನ ಇದನ್ನ ಹಿಡಿದಿದ್ದಾರೆ. ಕೇಂದ್ರದ ಏಜೆನ್ಸಿಯು ಕೂಡ ಇವತ್ತು ಸೂಚನೆ ಕೊಟ್ಟಿದ್ರಿಂದ ನಮ್ಮ ಪೊಲೀಸರು ಇಮಿಡಿಯೇಟ್ ಹೋಗಿ ಹಿಡಿದು ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಪೊಲೀಸರು ಹಿಡಿಯಕ್ಕೆ ಹೋದಾಗ ಒಬ್ಬ ಟೆರರಿಸ್ಟ್ ಹೇಳಿದ್ದಾನೆ, ಇದು ಕಾಂಗ್ರೆಸ್ ಸರ್ಕಾರ ಇದೆ ಹುಷಾರು ಅಂತ. ಅಂದರೆ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡುವ ಸರ್ಕಾರ ಇದೆ ಅಂತ ಅವರಿಗೂ ಕೂಡ ಗೊತ್ತಾಗಿದೆ. ನಮ್ಮ ಕಾಲದಲ್ಲಿ ಬಿಲದೊಳಗೆ ಇದ್ದಂಥ ಇವರೆಲ್ಲರೂ ಕೂಡ ಇವತ್ತು ರಸ್ತೆಗೆ ಬಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇಂಥ ದೇಶದ್ರೋಹಿಗಳಿಗೆ ಒಂದು ಹೊಸ ಪ್ರೇರಣೆ ಸ್ಫೂರ್ತಿ ಸಿಕ್ಕಿದೆ. ಹಾಗಾಗಿ ಈ ರಾಜ್ಯ ಏನಾಗ್ತದೆ, ಶಾಂತಿ ಸುವ್ಯವಸ್ಥೆ ಏನಾಗ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉಗ್ರಗಾಮಿಗಳು ಸುಮಾರು 5 ಜನ ಸೆರೆಸಿಕ್ಕಿರುವಂಥ ಹಿನ್ನೆಲೆಯನ್ನು ಗಮನಿಸಿದಾಗ ಕರ್ನಾಟಕದ ಗೃಹ ಮಂತ್ರಿ ಪರಮೇಶ್ವರ್ ಅವರ ಹೇಳಿಕೆ ಅತ್ಯಂತ ಆಶ್ಚರ್ಯವನ್ನು ಮತ್ತು ಆತಂಕವನ್ನುಂಟು ಮಾಡಿದೆ. ಈ ಬಂಧನಕ್ಕೊಳಗಾದವರೆಲ್ಲ ಭಯೋತ್ಪಾದಕರು ಅಂತ ಈಗಲೇ ಹೇಳಲಿಕ್ಕೆ ಬರೋದಿಲ್ಲ ಅಂತಾರೆ. ನಾನು ಸರ್ಕಾರಕ್ಕೆ ಕೇಳ್ತೇನೆ, ಹಾಗಿದ್ರೆ ಅವರೆಲ್ಲ ನಿಮ್ಮ ಮೊಮ್ಮಕ್ಕಳ ಸರ್ಕಾರದ್ದು?
ಸೊ ಈ ವಿಚಾರದಲ್ಲಿ ಈಗ ಕೊಟ್ಟಂತ ಹೇಳಿಕೆ ಬಟ್ ಅರಗ ಜ್ಞಾನೇಂದ್ರ ಅವರು ಮಾಜಿ ಗೃಹ ಸಚಿವರು ಅವ್ರು ಮಾತಾಡಿರುವಂತ ಮಾತು ಚರ್ಚೆ ಮಾಡೋಣ ಆ ವಿಚಾರದಲ್ಲಿ. ಸೊ ಬಿಜೆಪಿಯವರು ಗಾಂಧಿ ಕೊಂದ ಗೋಡ್ಸೆ ವಂಶಕ್ಕೆ ಸೇರಿದವರು. ಬಿಜೆಪಿ ನಾಯಕರ ಆರೋಪಕ್ಕೆ ಈಗ ಮುಖ್ಯಮಂತ್ರಿ ಸಿಡಿ ಗುಂಡನ್ನೇ ಸಿಡಿಸಿದ್ದಾರೆ. ಆರೋಪಕ್ಕೆ ಪ್ರತ್ಯಾರೋಪ, ಬರೀ ಸುಳ್ಳು ಹೇಳೋರು, ತಪ್ಪು ಮಾಹಿತಿ ನೀಡೋರು ಇವರೇ ಅಂತ ಹೇಳಿದ್ದಾರೆ. ಬೆಂಕಿ ಹಚ್ಚೋದೇ ಬಿಜೆಪಿಯವರ ಕೆಲಸ ಅಂತ ಮುಖ್ಯಮಂತ್ರಿಗಳು ಕಿಡಿಕಾರಿರೋದು, ಗಾಂಧಿ ಪ್ರತಿಮೆ ಬಳಿ ಕೂತು ಪ್ರತಿಭಟಿಸೋದಕ್ಕೂ ಇವರಿಗೆ ನೈತಿಕತೆ ಇಲ್ಲ, ಬಿಜೆಪಿ ನಾಯಕರ ಆರೋಪಕ್ಕೆ ಮುಖ್ಯಮಂತ್ರಿಗಳು ಮಾಡಿರುವಂತಹ ಮಾತುಗಳು ಆಡಿರುವಂತಹ ಮಾತುಗಳಿದು. ಸೊ ಇವರಿಗೆ ನೈತಿಕತೆ, ಗಾಂಧಿ ಪ್ರತಿಮೆಯ ಬಳಿ ಕೂತ್ಕೊಂಡು ಮಾತನಾಡೋಕ್ಕೆ ಇವ್ರಿಗೆ ನೈತಿಕತೆ ಇಲ್ಲ ಅನ್ನುವಂಥ ಮಾತುಗಳು. ಬಿಜೆಪಿಯವರು ಅಷ್ಟೇ, ನಿಮ್ಮ ನಿಮ್ಮ ಸಂದರ್ಭಕ್ಕೆ ತಕ್ಕಂತೆ ನೀವು ವಿಷಯಗಳನ್ನು ಆಯ್ಕೆಯನ್ನು ಮಾಡಿಕೊಳ್ತೀರಾ, ಏನು ಮಾಡಿದ್ರಿ ಅನ್ನೋದನ್ನು ಹೇಳಬೇಕಾಗಿತ್ತು. ನಿಮ್ಮ ಕಾಲಾವಧಿಯಲ್ಲಿ ಆದಂಥ ಬೆಳವಣಿಗೆಗಳು ಮಂಗಳೂರಿನಲ್ಲಿ ಆಗಿದ್ದಾಗ ಬಾಯಿ ಮುಚ್ಕೊಂಡು ಕೂತಿದ್ರಿ, ಬೀಗ ಜಡ್ಕೊಂಡು ಕೂತಿದ್ರಿ, ಈಗ ಚಿಗುರ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದೀರಾ. ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರಂತೆ, ಯಾರನ್ನು ಅರೆಸ್ಟ್ ಮಾಡಿರೋರು. ಎಲ್ಲಿದೆ ಮಾನ್ಯ ಅರಗ ಜ್ಞಾನೇಂದ್ರ ಅವರೇ, ನಿಮ್ಮ ಹತ್ರ ಅದು ಏನಾದರೂ ಎವಿಡೆನ್ಸ್ಗಳಿದ್ರೆ ಕೊಡಿ ದಯವಿಟ್ಟು. ಆ ರೀತಿಯಾಗಿ ಹೇಳಿರೋದನ್ನು ಸುಮ್ಮನೆ ಯಾರು ಹೇಳಿದ್ರು ಅಂತೇಳಿ ಅದನ್ನು ಹೇಳ್ಕೊಂಡು ಓಡಾಡ್ತಾ ಇದ್ರೆ ನಿಮ್ಮ ಜವಾಬ್ದಾರಿ ಬೇಡವಾ, ಗೌರವ ಬೇಡವಾ ನಿಮ್ಮ ಸ್ಥಾನಕ್ಕೆ? ನೀವೇನಿದ್ರಿ ಅಂತ ಹೇಳಿ ಏನು ಮಾತಾಡಿದ್ದಾರೆ ನೋಡೋಣ. ಎಲ್ಲೂ ಮಣಿಪುರನು ಬಿಡಲ್ಲ, ಕರ್ನಾಟಕನು ಬಿಡಲ್ಲ. ಅವ್ರು ಬೆಂಕಿ ಹಚ್ಚದೇ ಕೆಲಸ, ಅವರಿಗೆ ಬೇರೆ ಏನ್ ಕೆಲಸವೇ ಇಲ್ಲ. ಅವರಿಗೆ ಬೆಂಕಿ ಹಚ್ಚದೇ ಕೆಲಸ. ಬಿಹೇವಿಯರ್ ಇದೆಯಲ್ಲ ಅಸಭ್ಯತೆ, ಅಸಭ್ಯ ಅನ್ನೋದು ಬಹಳ ಗೌರವಯುತವಾದಂತ ಪದ ಅದು. ಅನಾಗರಿಕರು, ಅನಾಗರಿಕರ ತರ ವರ್ತಿಸೋದು, ಸ್ಪೀಕರ್ ಮೇಲೆ ಪತ್ರ ಎಸೆಯೋದು, ಅವ್ರ ಮುಖಕ್ಕೆ ಎಸೆಯೋದು. ಅವರು ನ್ಯಾಯವಾಗಿ ಕೂತ್ಕೋಬೇಕಾಗಿರೋದು ನಾಥೂರಾಮ್ ಗೋಡ್ಸೆ ಸ್ಟ್ಯಾಚು ಮುಂದೆ ಕೂತ್ಕೋಬೇಕಾಗಿರೋದು ಇಲ್ಲಲ್ಲ. ಅವರು ಮಹಾತ್ಮ ಗಾಂಧಿ ಕೊಂದಂತ ವಂಶದವರು, ಅವರು ಮಹಾತ್ಮ ಗಾಂಧಿ ಕೊಂದಂತ ವಂಶದವರು ಮಹಾತ್ಮ ಗಾಂಧಿ ಬಂದು ಕೂತ್ಕೊಳ್ಳೋದು ಎಷ್ಟು ವಿಪರ್ಯಾಸ ನೋಡಿ. ಇದು ದುರಂತ ಇದು. ಅವರು ಅಲ್ಲೋಗಿ ಮಹಾತ್ಮ ಗಾಂಧಿ ಮುಂದೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕೂತಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಸತ್ಯಕ್ಕೋಸ್ಕರ ಹೋರಾಟ ಮಾಡದಂತವ್ರು. ಇವ್ರು ಯಾವಾಗಲೂ ಬರೀ ಸುಳ್ಳೇ ಹೇಳೋದು. ಭಾರತೀಯ ಜನತಾ ಪಕ್ಷದವರು ಅಂದ್ರೆ ಬರೀ ಸುಳ್ಳು ಹೇಳೋರು ಅಂತ, ಜನಗಳಿಗೆ ತಪ್ಪು ಮಾಹಿತಿ ಕೊಡೋರು ಅಂತ, ಜನಗಳ ಮಧ್ಯೆ ಘರ್ಷಣೆ ಉಂಟು ಮಾಡತಕ್ಕಂಥವ್ರು, ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡ್ತಕ್ಕಂಥವ್ರು. ಇವರು ಹೋಗಿ ಮಹಾತ್ಮ ಗಾಂಧೀಜಿ ಮುಗ್ಗೆ ಸತ್ಯ ಮತ್ತು ಶಾಂತಿ ಅವ್ರ ಮಂತ್ರ ಆಗಿತ್ತು ಮಹಾತ್ಮ ಗಾಂಧೀಜಿಯವರು, ಅಲ್ಲೋಗಿ ಕೂತಿದ್ದಾರೆ. ವಾಟ್, ಇವ್ರಿಗೆ ಯಾವ ನೈತಿಕತೆ ಇದೆ ಮಾನ್ಯ ಸಭಾಪತಿಯವರೇ? ಇವ್ರಿಗೆ ಯಾವ ನೈತಿಕತೆನೂ ಇಲ್ಲ.